फेब्रवरी 14ಕ್ಕೆ ಪ್ರೇಮಿಗಳ ದಿನಾಚರಣೆ ನಡೆದಿದ್ದು ಅದೇ ದಿನ ಪುಲ್ವಾಮಾ ದಾಳಿ ನಡೆದು ಹಲವು ಮಂದಿ ವೀರ ಸೈನಿಕರ ಬಲಿದಾನವಾಗಿದೆ ಇಂತಹ ಸಂದರ್ಭದಲ್ಲಿ ಭಾರತೀಯರಾದ ನಾವು ಪ್ರೇಮಿಗಳ ದಿನಾಚರಣೆಯನ್ನ ಮಾಡದೆ ವೀರ ಯೋಧ ಹುತಾತ್ಮರ ಸ್ಮರಣೆಯನ್ನ ಮಾಡಬೇಕಾಗಿದೆ ಅದರಿಂದ ಪ್ರೇಮಿಗಳ ದಿನಾಚರಣೆಯ ಬದಲು ನಾವು ಬಲಿದಾನ ದಿವಸ ಮಾಡೋಣ ಎಂದು ಬಜರಂಗದಳ ಕರೆಯನ್ನ ನೀಡಿದೆ ಉಡುಪಿಯಲ್ಲಿ ಲವ್ವಸ್ ಡೇಗೆ ಬಜರಂಗದಳ ವಿರೋಧವನ್ನ ವ್ಯಕ್ತಪಡಿಸಿದೆ ಈ ಕುರಿತು ಬಜರಂಗದಳದ ಕರ್ನಾಟಕ ದಕ್ಷಿಣ ಸಂಯೋಜಕ ಸುನಿಲ್ ಕೆ ಆರ್ ಮಾಧ್ಯಮಗಳ ಜೊತೆ ಮಾತನಾಡಿ ಯುವಜನಾಂಗ ಪ್ರೇಮಿಗಳ ದಿನವನ್ನ ಆಚರಿಸಬಾರದು 2 ವರ್ಷಗಳ ಹಿಂದೆ ಇದೇ ದಿನ ಪುಲ್ವಾಮಾದಲ್ಲಿ ದಾಳಿಯಾಗಿತ್ತು ಭಯೋತ್ಪಾದಕರು ನಮ್ಮ ಯೋಧರನ್ನ ಹತ್ಯೆ ಮಾಡಿದ್ರು ಫೆಬ್ರವರಿ 14 ಹುತಾತ್ಮ ದಿವಸ ಅಥವಾ ಬಲಿದಾನ ದಿವಸ ಆಚರಿಸೋಣ ಜಗತ್ತಿಗೆ ಸಂಸ್ಕೃತಿಯನ್ನ ಕಲಿಸಿಕೊಟ್ಟ ದೇಶವಾಗಿ ಭಾರತ ಉಳಿಯಬೇಕು ಅಂತ ಹೇಳಿದ್ರು ನೀನು ಹೇಗಿರಬೇಕು ನೀನು ಹೇಗೆ ಬದುಕಬೇಕು ನಿನ್ನ ಜೀವನ ಹೇಗಿರಬೇಕು ಅಂತ ಕಲಿಸಿಕೊಟ್ಟಂತ ಅಂತ ಶ್ರೇಷ್ಠ ಸಂಸ್ಕೃತಿಯುಳ್ಳ ದೇಶ ಅದು ಭಾರತ ಮಾತೆ ಅಂತ ಭಾರತದ ಮೇಲೆ ಸಾವಿರಾರು ವರ್ಷಗಳಿಂದ ಪಾಶ್ಚಿಮಾತ್ಯ ಸಂಸ್ಕೃತಿಯ ದಾಳಿಯನ್ನು ನಡೀತಾನೆ ಬಂದಿದೆ ಅದು ಬೇರೆ ಬೇರೆ ರೀತಿಯಾಗಿ ದಾಳಿಗಳು ನಡೀತಾ ಇದೆ ಅದೇ ರೀತಿಯಾಗಿ ಒಂದು ದಾಳಿ ಯಾವುದು ಅಂತ ಕೇಳಿದ್ರೆ ನಮ್ಮ ಸಂಸ್ಕೃತಿ ನಾಶ ಮಾಡಸಂತ ವ್ಯಾಲೆಂಟೈನ್ಸ್ ಡೇ ಪ್ರೇಮಿಗಳ ದಿನಾಚರಣೆ ಅಂತ ಹೇಳ್ತಾ ಇಲ್ಲಿ ಯುವಜನರನ್ನ ಈ ಸಂಸ್ಕೃತಿಯನ್ನ ಯುವಜನರಿಂದ ಬೇರ್ಪಡಿಸುವಂತ ಕೆಲಸ ಅದರಿಂದ ಅನೈತಿಕ ಚಟುವಟಿಕೆಗಳನ್ನು ಮಾಡ್ತಾ ಪ್ರೇಮಿಗಳ ದಿನಾಚರಣೆಯನ್ನು ಮಾಡ್ತಾ ಬೆಳಗಿನಿಂದ ಸಂಜೆಯವರೆಗೆ ಎಲ್ಲೋ ನಮ್ಮ ಯುವಜನತೆ ಅಡ್ಡಾಡುವಂತ ಕೆಲಸಗಳು ನಿರಂತರವಾಗಿ ನಡೆಯುತ್ತಿದೆ ಅದಕ್ಕೋಸ್ಕರ ಯಾವ ಈ ಅನೈತಿಕ ಚಟುವಟಿಕೆಗಳು ನಡೆಯತಾ ಇದೆ ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡುವಂತ ಕೆಲಸ ಈ ಪಾಶ್ಚಿಮಾತ್ಯ ಸಂಸ್ಕೃತಿಯ ವ್ಯಾಲೆಂಟೈನ್ಸ್ ಡೇ ಇಂದ ನಡೆಯತಾ ಇದೆ ಇದಕ್ಕೆ ಬಜರಂಗದಳ ತೀವ್ರವಾಗಿ ವಿರೋಧಿಸುತ್ತದೆ ಮತ್ತು ಇದನ್ನ ಯಾರು ಕೂಡ ಯುವಜನತೆ ಆಚರಿಸಬಾರದು 2 ವರ್ಷಗಳ ಹಿಂದೆ ಪುಲ್ವಾಮಾದಲ್ಲಿ ನಮ್ಮ ದೇಶದ ವೀರ ಯೋಧರನ್ನ ಭಯೋತ್ಪಾದಕರು ಹತ್ಯೆಯನ್ನು ಮಾಡಿದ್ದಾರೆ ಅಂತಹ ಬಲಿದಾನ ಆದಂತಹ ಏನು ವೀರ ಸೈನಿಕರಿದ್ದಾರೆ ಅವರ ಬಲಿದಾನ ದಿವಸವನ್ನಾಗಿ ಅಥವಾ ಹುತಾತ್ಮ ದಿವಸವನ್ನಾಗಿ ನಾನು ಎಲ್ಲರೂ ಕೂಡ ಫೆಬ್ರವರಿ 14 ರಂದು ನಾವೆಲ್ಲ ಯುವ ಸಮಾಜ ಆಚರಿಸುವಂತ ಎನ್ನುವಂತದ ಕರೆಯನ್ನ ಇವತ್ತು ಬಜರಂಗದಳ ನೀಡುತ್ತಿದೆ।